ಎಸ್ ಇನ್ನು ಮುಂದಿನ ಸುದ್ದಿಗೋಣ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಮತ್ತೊಂದು ಹಿನ್ನಡೆಯಾಗಿದೆ ಏನು ಮೋದಿ ಉಪನಾಮ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದರು ರಾಹುಲ್ ಗಾಂಧಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಎಫ್ ಐ ಆರ್ ದಾಖಲಾಗಿ ಅವರ ಸಂಸದ ಸ್ಥಾನವನ್ನು ಕೂಡ ಈಗ ಅನರ್ಹ ಆಗಿದೆ ಇದನ್ನು ಪ್ರಶ್ನೆ ಮಾಡಿ ರಾಹುಲ್ ಗಾಂಧಿ ಹೈಕೋರ್ಟ್ಗೆ ಹೋಗಿದ್ದರು ಗುಜರಾತ್ ಹೈಕೋರ್ಟ್ಗೆ ಅಲ್ಲಿ ಈಗ ರಾಹುಲ್ ಗಾಂಧಿಯವರ ಅರ್ಜಿಯನ್ನು ವಜಾ ಮಾಡಲಾಗಿದೆ ಎಸ್ ಮೋದಿ ಉಪನಾಮದ ಹೇಳಿಕೆಗೆ ಸಂಬಂಧಪಟ್ಟಂಥ ಕ್ರಿಮಿನಲ್ ಮಾನಷ್ಟ ಮೊಕ್ಕದ ಮೇಲೆ ರಾಹುಲ್ ಗಾಂಧಿ ಅವರ ಅನರ್ಹ ಶಿಕ್ಷೆಗೆ ತಡೆ ನೀಡಲು ಗುರುವಾರ ಅಂದರೆ ಕೋರ್ಟ್ ಹೈಕೋರ್ಟ್ ಗುಜರಾತ್ ಹೈಕೋರ್ಟ್ ನಿರಾಕರಿಸಿದೆ ನ್ಯಾಯಮೂರ್ತಿ ಹೇಮಂತ ಪ್ರಚಕ್ ಅವರಿದ್ದ ನ್ಯಾಯಾಲಯ ಈ ತೀರ್ಪನ್ನು ನೀಡಿದೆ ಮಾನಹಾನಿ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅಮಾನತುಗೊಳಿಸುವಂತೆ ರಾಹುಲ್ ಗಾಂಧಿ ಪರಿಶೀಲಿಸಿದ್ದ ಸಲ್ಲಿಸಿದ್ದಂಥ ಮರುಪುರಿಶೀಲನ ಅರ್ಜಿಯನ್ನು ವಚಾ ಮಾಡಿರತಕ್ಕಂಥ ಗುಜರಾತ್ ಹೈಕೋರ್ಟ್ ಮಧ್ಯ ಪ್ರವೇಶಿಸುವ ಅಗತ್ಯ ಇಲ್ಲ ಅಂತ ಹೇಳಿದೆ ಈ ಮೂಲಕ ರಾಹುಲ್ ಗಾಂಧಿಗೆ ಭಾರಿ ನಡೆ ಆಗಿದೆ ರಾಹುಲ್ ಗಾಂಧಿ ಪ್ರಕರಣದಲ್ಲಿ ಈ ಒಂದು ಮಹಾನಷ್ಟ ಪ್ರಕರಣದಲ್ಲಿ ಎರಡು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಜೊತೆಗೆ ಅವರ ಸಂಸದ ಸ್ಥಾನವನ್ನು ಕೂಡ ಅನರ್ಹ ಮಾಡಿದರು ನ್ಯಾಯಮೂರ್ತಿ ಹೇಮಂತ್ ಅವರು ಏಪ್ರಿಲ್ ಮತ್ತು ಮೇನಲ್ಲಿ ಅರ್ಜಿಯನ್ನು ಆಲಿಸಿದರು ಹಾಗೂ ಮೇ ಎರಡರಂದು ವಾದವನ್ನು ಮುಕ್ತಾಯಗೊಳಿಸಿ ರಾಹುಲ್ ಗಾಂಧಿ ಪರ ವಾದಿಸಿದ್ದ ಹಿರಿಯ ವಕೀಲ ಅಭಿಷೇಕ್ ಮನು ಕ್ರಿಮಿನಲ್ ಮಾನಷ್ಟದ ಆರೋಪ ಪ್ರಕರಣದ ಶಿಕ್ಷೆಗೆ ತಡೆಯಾಜ್ಞೆ ನೀಡುವಂತೆ ಮಾನವಿಯನ್ನು ಮಾಡಿದರು ಮೋದಿ ಉಪನಾಮ ಹೊಂದಿರತಕ್ಕಂಥ ಎಲ್ಲರೂ ಕೂಡ ಕಳ್ಳರು ಅಂತ ರಾಹುಲ್ ಗಾಂಧಿ ಹೇಳಿದರು ಈ ವಿಚಾರವಾಗಿ ಕಿನ್ನಲ್ ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಶಿಕ್ಷೆ ಆಗಿತ್ತು ಈಗ ತಡೆ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಆದರೆ ತಡೆ ಕೊಡೋದಕ್ಕೆ ಗುಜರಾತ್ ಹೈಕೋರ್ಟ್ ನಿರಾಕರಣೆಯನ್ನು ಮಾಡಿದೆ ಸೊ ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಈಗಾಗಲೇ ಐ ಪಿ ಸಿ ಫೋರ್ ನೈಂಟ್ ನೈನ್ ಐ ಪಿ ಸಿ ಫೈವ್ ಹಂಡ್ರೆಡ್ ಅಡಿ ಎರಡು ವರ್ಷ ಶಿಕ್ಷೆಯನ್ನು ವಿಧಿಸಲಾಗಿದೆ ಶಿಕ್ಷೆ ಪ್ರಕಟಗೊಂಡ ಮರುದಿನವೇ ಲೋಕಸಭಾ ಸ್ಪೀಕರ್ ಕಾರ್ಯಾಲಯ ಕೂಡ ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿಯನ್ನು ಅನರ್ಹಗೊಳಿಸಿತ್ತು ಸೊ ಇದೇ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಹೋಗಲೇಬೇಕು ಇಲ್ಲಾಂದರೆ ಎರಡು ವರ್ಷ ಜೈಲು ಶಿಕ್ಷೆ ಆಗಬೇಕಾಗುತ್ತೆ ಈಗಾಗಲೇ ಜಾಮೀನಲ್ಲಿದ್ದಾರೆ ರಾಹುಲ್ ಗಾಂಧಿಯವರು ಸೊ ಹಾಗಾಗಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅನರ್ಹತೆಯನ್ನು ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಅಥವಾ ಈ ಒಂದು ಕ್ರಿಮಿನಲ್ ಕೇಸನ್ನು ರದ್ದು ಮಾಡಲಿಲ್ಲ ಅಂದರೆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ ರಾಹುಲ್ ಗಾಂಧಿ ಸೊ ಇದೇ ವಿಚಾರವಾಗಿ ರಾಹುಲ್ ಗಾಂಧಿ ಪರವಾಗಿ ಇವತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಸಂಜೆ ಪ್ರತಿಭಟನೆ ಕೂಡ ಮಾಡಿದ್ರು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಿ ಜೆ ಪಿ ಉದ್ದೇಶಪೂರ್ವಕವಾಗಿ ಇವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಬಟ್ ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದನ್ನ ತಲೆ ಬಾಗಲೇಬೇಕು ನೋಡೋಣ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಲಿ ಏರಬಹುದು ಇರಲೇಬೇಕು ಅನಿವಾರ್ಯ ನೋಡೋಣ ಯಾವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟು ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನ ವೆಯ್ಟ್ ಮಾಡೋಣ